नमस्कार स्नेहितरे, अमोघ वर्ष कोचिंग सेंटर के निम्गेल्ल स्वागत। इवत्तिन दिनांक 9 आगस्ट 2022 ई दिनद प्रमुखवादंतह प्रचलित घटनेगळ टापिक गळन्नु डिस्कस माडोण। हर घर तिरंगा अन्नुव क्यांपेन 13 आगस्ट निंद 15 आगस्ट वरेगे नडेयता इदे। ई ओंदु क्यांपेन नल्लि एल्लरू भागवहिसि अंत हेळ्ता नम्म अमोघ वर्ष कोचिंग सेंटर नल्लि होसदादंतह पीएसआई मत्तु पिसि ब्याच गळु प्रारंभ आग्ता इवे। इंटरेस्ट इरुवंतह सीरियस अस्पिरेंट्स गळु ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು। ಈ ಇನ್ಫಾರ್ಮೇಷನ್ ಅನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾವುದೇ ಕ್ವೆರೀಸ್ ಗಳಿದ್ರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಬಹುದು। ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು। ಅದೇ ರೀತಿ ಈ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸರಿಯಾದ ಉತ್ತರಗಳು ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೋಣ। ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ, ಆಪ್ಷನ್ಗಳಲ್ಲಿ ಮಹಿಳಾ ಸಬಲೀಕರಣ, ಹೆಣ್ಣು ಮಕ್ಕಳ ಅಭಿವೃದ್ಧಿ, ಹೆಣ್ಣು ಮಕ್ಕಳ ಶಿಕ್ಷಣ, ಈ ಮೇಲಿನ ಎಲ್ಲ ಅಂತ ಸರಿಯಾದ ಉತ್ತರವನ್ನು ಈ ಒಂದು ಇನ್ಫಾರ್ಮೇಷನ್ ಡಿಸ್ಕಸ್ ಮಾಡಿದ ಮೇಲೆ ತಿಳ್ಕೋಣ। ಜನವರಿ 2015 ಮೊದಲ ಬಾರಿಗೆ ಈ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿತ್ತು। ಇದರ ಮುಖ್ಯವಾದಂತಹ ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಸೆಕ್ಸ್ ಸೆಲೆಕ್ಟಿವ್ ಅಬೋರ್ಷನ್ ಅಂತಂದರೆ ಈ ಭ್ರೂಣದ ಲಿಂಗವನ್ನು ಪತ್ತೆ ಹಚ್ಚಿ ಅದರ ಒಂದು ಸೆಲೆಕ್ಟಿವ್ ಅಬೋರ್ಷನನ್ನು ಅಥವಾ ಗರ್ಭಪಾತವನ್ನು ಮಾಡಿಸುವುದಾಗಿರ್ಬೋದು। ಮತ್ತು ಇನ್ನೊಂದು ಮುಖ್ಯವಾದಂತಹ ಉದ್ದೇಶ ಏನು ಅಂತಂದರೆ, 2011 ಪ್ರತಿ 1000 ಗಂಡು ಮಗುವಿಗೆ 118 ಹೆಣ್ಣು ಮಕ್ಕಳಿದ್ದರು। ಸೊ ಈ ಒಂದು ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷೋವನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ 2015 ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು। ಈ ಕ್ಯಾಂಪೇನ್ 3 ಸಚಿವಾಲಯಗಳಿಂದ ಪ್ರಾರಂಭವಾಗಿದ್ದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ। ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಈ ಸಚಿವಾಲಯಗಳಿಂದ ಒಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿತ್ತು। ಇದರ ಮುಖ್ಯವಾದಂತಹ ಆಬ್ಜೆಕ್ಟಿವ್ಸ್ಗಳನ್ನು ನೋಡೋದಾದರೆ, ಉದ್ದೇಶಗಳನ್ನು ನೋಡೋದಾದರೆ, ಲಿಂಗ ಪಕ್ಷಪಾತ, ಲಿಂಗ ಆಯ್ದ ನಿರ್ಮೂಲನೆ ಅಥವಾ ಗರ್ಭಪಾತವನ್ನು ತಡೆಗಟ್ಟುವುದು, ಹೆಣ್ಣು ಮಗುವಿನ ಬದುಕುಳುವಿಕೆ ಮತ್ತು ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವುದು, ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಭಾಗವಹಿಸುವಿಕೆ ಅಥವಾ ಪಾರ್ಟಿಸಿಪೇಷನನ್ನು ಖಚಿತಪಡಿಸಿಕೊಳ್ಳುವುದು, ಅದೇ ರೀತಿ ಹೆಣ್ಣು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಈ ಒಂದು ಕ್ಯಾಂಪೇನನ್ನು ಅಥವಾ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು। ಸೊ ಇನ್ನು ಆಪ್ಷನ್ಗಳಿಗೆ ಹಿಂತಿರುಗಿ ನೋಡಿದಾಗ, ಇದರಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡಲಾದಂತಹ ಆಪ್ಷನ್ಗಳು ಹೆಣ್ಣು ಮಕ್ಕಳ ಅಭಿವೃದ್ಧಿ ಮತ್ತು ಮಕ್ಕಳ ಶಿಕ್ಷಣ ಅಂತ ಇದೆ। ಸೊ ಈ ಎರಡು ಆಪ್ಷನ್ಗಳು ಸರಿಯಾದ ಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಬಿ ಮತ್ತು ಸಿ ಅಂತ ಇಲ್ಲ। ಸೊ ಇಂಡೈರೆಕ್ಟ್ಲಿ ಈ ಒಂದು ಇನ್ಫಾರ್ಮೇಷನ್ನಲ್ಲಿ ಮೆನ್ಷನ್ ಮಾಡಿದ ಹಾಗೆ ಹೆಣ್ಣು ಮಕ್ಕಳ ಹಕ್ಕುಗಳ ರಕ್ಷಣೆ ಕೂಡ ಈ ಒಂದು ಆಬ್ಜೆಕ್ಟಿವನ್ನು ಇಟ್ಕೊಂಡು ಈ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದರಿಂದ ಸೊ ಮಹಿಳಾ ಸಬಲೀಕರಣವು ಇದರಲ್ಲಿ ಇಂಡೈರೆಕ್ಟ್ ಆಗಿ ಮೆನ್ಷನ್ ಮಾಡಲಾಗುತ್ತೆ। ಸೊ ಹೀಗಾಗಿ ಮೇಲಿನ ಎಲ್ಲ ಆಪ್ಷನ್ಗಳು ಸರಿಯಾಗಿವೆ, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್। ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್। ಆನ್ಸರ್ ಸರಿ ಇರಲಿ ತಪ್ಪಿರಲಿ, ಇದರಲ್ಲಿ ಭಾಗವಹಿಸುವುದು ಇಂಪಾರ್ಟೆಂಟ್ ಆಗಿರುತ್ತೆ। ಸೊ ಸ್ಟೇ ಟ್ಯೂನ್ಡ್ ವಿತ್ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಅಂತ ಹೇಳ್ತಾ, ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಕೆಲವೊಂದಿಷ್ಟು ಆರ್ಟಿಕಲ್ಗಳ ಮೇಲಿನ ಕ್ವಶನ್ಗಳನ್ನು ರಿವೈಸ್ ಮಾಡೋಣ। ಪಾಲಿಸಿ ದರ ಅಥವಾ ರೆಪೋ ದರವನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಪ್ರಶ್ನೆ ಇದೆ। ಆಪ್ಷನ್ಗಳಲ್ಲಿ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ, ಹಣಕಾಸು ಸಚಿವಾಲಯ, RBIನ ಹಣಕಾಸು ನೀತಿ ಸಮಿತಿ ಅಥವಾ RBIನ ಗವರ್ನರ್ ಅಂತ। ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, RBIನ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ ಹಣಕಾಸು ನೀತಿ ಸಮಿತಿಯಿಂದ ಈ ರೆಪೋ ದರವನ್ನು ಈ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗುತ್ತೆ। ರೀಸೆಂಟಾಗಿ 50 ಬೇಸ್ ಪಾಯಿಂಟ್ಸ್ಗಳನ್ನು ಜಾಸ್ತಿ ಮಾಡಿದ್ದು, ಸದ್ಯಕ್ಕೆ ರೆಪೋ ದರ ಎಷ್ಟಿದೆ ಅಂದರೆ 5.40%ನಷ್ಟಿದೆ। ಇದರ ಡೀಟೇಲ್ ಆದಂತಹ ಡಿಸ್ಕಷನ್ ನಾನು ಲಾಸ್ಟ್ ಸೆಷನ್ನಲ್ಲಿ ಮಾಡಿದ್ವಿ। ಸೊ ಐ ಹೋಪ್ ರೆಪೋ ದರ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್ ಅಂತ ಅನ್ಕೋತೀನಿ।
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಆಂಟಿಬಯೋಟಿಕ್ ರಾಸಾಯನಿಕವನ್ನು ಪ್ರಾಣಿಗಳಿಗೆ ನೀಡಿದರೆ ಸ್ಕ್ಯಾವೆಂಜರ್ಸ್ಗಳ ಸಾವಿಗೆ ಕಾರಣವಾಗುತ್ತದೆ ಅಂತ. ಸ್ಕ್ಯಾವೆಂಜರ್ಗಳು ಅಂತಂದರೆ ಈ ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುವಂತಹ ರಣಹದ್ದುಗಳು, ಹದ್ದುಗಳಾಗಿರ್ಬೋದು, ಗರುಡ ಈ ರೀತಿಯಾದಂತಹ ಪಕ್ಷಿಗಳನ್ನು ಸ್ಕ್ಯಾವೆಂಜರ್ಸ್ ಅಂತ ಕರೆಯಲಾಗುತ್ತೆ. ಸೊ ಇವುಗಳ ಸಾವಿಗೆ ಕಾರಣವಾಗುವಂತಹ ಆಂಟಿಬಯೋಟಿಕ್ ಕೆಮಿಕಲ್ ಯಾವುದು ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಡೈಕ್ಲೋಫೆನಾಕ್ ಸೋಡಿಯಂ. ಇದನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಷನ್ನಲ್ಲಿ. ಟೋಟಲ್ ಹೌ ಮೆನಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ಟು ಬಿ ಅಚೀವ್ಡ್ ಟಿಲ್ 2030 ಸೆಟ್ ಬೈ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯಿಂದ ನಿರ್ಧಾರ ಮಾಡಲಾದಂತಹ ಒಟ್ಟು ಎಷ್ಟು ಗುರಿಗಳನ್ನು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030ರವರೆಗೆ ಅಚೀವ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ 17. ಒಟ್ಟು 17 ಗುರಿಗಳನ್ನು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 2030ರವರೆಗೆ ಇವುಗಳನ್ನು ಸಾಧನೆ ಮಾಡಬೇಕು ಅನ್ನುವ ಒಂದು ಗುರಿಯನ್ನು ಈ ವಿಶ್ವಸಂಸ್ಥೆಯಿಂದ ಸೆಟ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಸರ್ಕಾರದಿಂದ ನಿಗದಿತವಾದಂತಹ ಗುರಿಯಾದಂತಹ 20% ಎಥೆನಾಲ್ ಮಿಶ್ರಣವನ್ನು ಯಾವಾಗ ಸಾಧಿಸಬೇಕು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2023, 24, 25, 26 ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ 2025. ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ನ ಇನ್ಫಾರ್ಮೇಷನ್ ಪ್ರಕಾರ ನಾವು ಬಳಕೆ ಮಾಡುವಂತಹ ಪೆಟ್ರೋಲ್ನಲ್ಲಿ 20% ಮಿನಿಮಮ್ ಎಥೆನಾಲ್ನ ಮಿಶ್ರಣ ಮಾಡಬೇಕು. ಇದರಿಂದ ಭಾರತದ ಒಂದು ಕಚ್ಚಾ ತೈಲದ ಮೇಲಿನ ಒಂದು ಅವಲಂಬನೆ ಏನಿದೆ ಬೇರೆ ರಾಷ್ಟ್ರಗಳ ಮೇಲೆ ಅದು ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ಇಂಗಾಲದ ಹೊರಸೂಸುವಿಕೆ ಅಥವಾ ಕಾರ್ಬನ್ ಎಮಿಷನ್ ಅಂತ ಏನು ಕರಿತೇವೆ ಅದು ಕೂಡ ಅದನ್ನು ಕೂಡ ಕಮ್ಮಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದರಿಂದ ಈ ಎಥೆನಾಲ್ ನಿರ್ಮಾಣಕ್ಕೆ ಬೇಕಾದಂತಹ, ಪ್ರೊಡ್ಯೂಸ್ ಮಾಡಲು ಬೇಕಾದಂತಹ ಮುಖ್ಯವಾದಂತಹ ಕಚ್ಚಾ ವಸ್ತುವಾದಂತಹ ಕಬ್ಬಿನ ಬೆಲೆ ಅಥವಾ ಅದರ ಒಂದು ಬೇಡಿಕೆ ಹೆಚ್ಚುವುದರಿಂದ ರೈತರಿಗೆ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸಲು ಇದು ಸಹಕಾರಿ ಮಾಡುವುದರಿಂದ 2025ರವರೆಗೆ 20%ನಷ್ಟು ಎಥೆನಾಲನ್ನು ನಾವು ಬಳಸುವಂತಹ ಪೆಟ್ರೋಲ್ನಲ್ಲಿ ನಾವು ಕಂಪಲ್ಸರಿಯಾಗಿ ಬಳಸಬೇಕು ಅಂತ ಕೇಂದ್ರ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಿರೋಶಿಮಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಆಗಸ್ಟ್ 6. ಆಗಸ್ಟ್ 6ರಂದು ಪ್ರತಿ ವರ್ಷ ಹಿರೋಶಿಮಾ ದಿನವನ್ನು ಈ ಅಣುಬಾಂಬ್ನ ದುಷ್ಪರಿಣಾಮಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಹಿರೋಶಿಮಾ ದಿನವನ್ನು ಆಚರಿಸಲಾಗುತ್ತೆ. ಇವತ್ತಿನ ಮೊದಲನೇ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. CSIRನ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸೊ CSIR ಅಂದರೆ ಏನು ಅಂತ ತಿಳ್ಕೊಂಡ, ಫಸ್ಟ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ನ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿ ಹಿರಿಯ ಎಲೆಕ್ಟ್ರೋಕೆಮಿಕಲ್ ವಿಜ್ಞಾನಿಯಾದಂತಹ ನಲ್ಲತಂಬಿ ಕಲೈ ಸೆಲ್ವಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವರನ್ನು 2 ವರ್ಷಗಳ ಅಧಿಕಾರಾವಧಿಗಾಗಿ ಆಯ್ಕೆ ಮಾಡಲಾಗಿದ್ದು ಮುಂದಿನ ಒಂದು ಆರ್ಡರ್ ಬರುವವರೆಗೂ ಅಥವಾ ಮಿನಿಮಮ್ 2 ವರ್ಷಗಳವರೆಗೂ ಇವರನ್ನು ಆಯ್ಕೆ ಮಾಡಲಾಗಿದೆ. ಇವರಿಗಿಂತ ಮುಂಚೆ ಇದ್ದಂತಹ ಈ ಒಂದು CSIRನ ಡೈರೆಕ್ಟರ್ ಜನರಲ್ ಯಾರು ಅಂತಂದರೆ ಶೇಖರ್ ಮಂಡೆ ಅಂತ. ಇದೇ ಪ್ರಥಮ ಬಾರಿಗೆ ಒಬ್ಬ ಮಹಿಳಾ ಡೈರೆಕ್ಟರ್ ಜನರಲನ್ನು ಆಯ್ಕೆ ಮಾಡಲಾಗಿದ್ದು ಅವರ ಹೆಸರು ನಲ್ಲತಂಬಿ ಕಲೈ ಸೆಲ್ವಿ ಅಂತ. ಸೊ ಈ ಅಪಾಯಿಂಟ್ಮೆಂಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲದೆ ಇದ್ದರೂ ಸಹಿತ ಈ CSIRನ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಸ್ಥಾಪನೆ ಮಾಡಿದ್ದು ಸ್ವತಂತ್ರ ಪೂರ್ವದಲ್ಲಿ ಅಂದರೆ September 1942ರಲ್ಲಿ ಇದರ ಸ್ಥಾಪನೆಯಾಗಿತ್ತು. ಸದ್ಯಕ್ಕೆ ಇದರ ಮುಖ್ಯವಾದಂತಹ ಕಚೇರಿ ಅಥವಾ ಹೆಡ್ಕ್ವಾರ್ಟರ್ ನವದೆಹಲಿಯಲ್ಲಿದೆ. ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಅಂಡರ್ ಕೆಲಸ ಮಾಡುವುದಷ್ಟೇ ಅಲ್ಲದೆ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಲಸ ಮಾಡುವಂತಹ ಒಂದು ಆಟೋನಾಮಸ್ ಬಾಡಿ ಅಥವಾ ಸ್ವತಂತ್ರವಾದಂತಹ ಒಂದು ಸಂಸ್ಥೆಯಾಗಿದೆ. ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ವರ್ಕ್ ಮಾಡುತ್ತೆ. ಇನ್ನು ಇದರ ಮುಖ್ಯವಾದಂತಹ ಫೋಕಸ್ ಮಾಡಿದಂತಹ ವಲಯಗಳು ಯಾವುವು ಅಂತಂದರೆ ರೇಡಿಯೋ ಮತ್ತು ಬಾಹ್ಯಾಕಾಶ, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮತ್ತು ಸಾಗರ ಶಾಸ್ತ್ರ, ಓಷಿನೋಗ್ರಾಫಿ ಅಂತಾವೆ, ಭೂಭೌತಶಾಸ್ತ್ರ, ರಾಸಾಯನಿಕಗಳು, ಔಷಧಗಳು, ಜೆನೋಮಿಕ್ಸ್, ಜೈವಿಕ ತಂತ್ರಜ್ಞಾನ ಮತ್ತು ನ್ಯಾನೋ ತಂತ್ರಜ್ಞಾನದಿಂದ ಗಣಿಗಾರಿಕೆ, ಏರೋನಾಟಿಕ್ಸ್, ಉಪಕರಣ ಅಥವಾ ಇನ್ಸ್ಟ್ರೂಮೆಂಟೇಷನ್ ಅಂತ ಹೇಳ್ತೇವೆ, ಪರಿಸರ ಇಂಜಿನಿಯರಿಂಗ್ ಮತ್ತು
ಮಾಹಿತಿ ತಂತ್ರಜ್ಞಾನ ಈ ಕುರಿತಾದಂತಹ ವಲಯಗಳ ಮೇಲೆ ಒಂದು ಸೈಂಟಿಫಿಕ್ ರಿಸರ್ಚ್ ಅನ್ನು ಮಾಡುವುದು ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಿಷ್ಟು ರೆಕಮೆಂಡೇಷನ್ಗಳನ್ನು ಕೊಡುವುದು ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಥವಾ CSIR ನ ಮುಖ್ಯ ಕೆಲಸವಾಗಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಪ್ಲೈಡ್ ರಿಸರ್ಚ್ ಅಥವಾ ಈ ಮೇಲೆ ತಿಳಿಸಲಾದಂತಹ ವಲಯಗಳ ಕುರಿತಾದಂತಹ ಒಂದು ಸೈಂಟಿಫಿಕ್ ವೈಜ್ಞಾನಿಕವಾದಂತಹ ಸಂಶೋಧನೆಯನ್ನು ನಡೆಸಿ ರಿಪೋರ್ಟನ್ನು ಪಬ್ಲಿಷ್ ಮಾಡುವುದು ಈ ಸಂಸ್ಥೆಯ ಮುಖ್ಯವಾದಂತಹ ಕಾರ್ಯವಾಗಿದೆ. ಇನ್ನೊಂದು ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಇನ್ಫಾರ್ಮೇಷನ್ ಏನು ಅಂತಂದರೆ, ಶಾಂತಿ ಸ್ವರೂಪ್ ಭಟ್ನಾಗರ್ ಅನ್ನುವ ಪ್ರಶಸ್ತಿಯನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಒಂದು ಅವಾರ್ಡನ್ನು ಪ್ರತಿ ವರ್ಷ ನೀಡಲಾಗುತ್ತೆ. ಸೊ ಇದರ ಹಿನ್ನೆಲೆಯನ್ನು ನೋಡೋದಾದರೆ, ಡಾಕ್ಟರ್ ಶಾಂತಿ ಸ್ವರೂಪ್ ಭಟ್ನಾಗರ್ ಅವರು ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಈ ಒಂದು ಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಷ್ಟೇ ಅಲ್ಲದೆ ಇದರ ಪ್ರಥಮವಾದಂತಹ ಜನರಲ್ ಡೈರೆಕ್ಟರ್ ಕೂಡ ಆಗಿದ್ದರು. ಸೊ ಹೀಗಾಗಿ ಇವರ ಹೆಸರಿನ ಮೇಲೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅನ್ನುವ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಸಾಧನೆ ಮಾಡಿದ್ದಕ್ಕಾಗಿ ವೈಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇದರ ಒಂದು ಕಾಂಪ್ಲಿಮೆಂಟರಿ ಪ್ರಶ್ನೆಯನ್ನು ಕೇಳ್ತೀನಿ, ಇದರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ CSIR ಅಥವಾ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಈ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಈ CSIR ನ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದರೆ, ನಲ್ಲತಂಬಿ ಕಲೈ ಸೆಲ್ವಿ ಅವರು ಹಿರಿಯ ಎಲೆಕ್ಟ್ರೋಕೆಮಿಕಲ್ ವಿಜ್ಞಾನಿಯಾಗಿದ್ದಾರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೆನ್ ಈಸ್ ನಾಗಾಸಕಿ ಡೇ ಈಸ್ ಆಬ್ಸರ್ಡ್? ರೀಸೆಂಟಾಗಿ ಹಿರೋಶಿಮಾ ದಿನದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಷನ್ನಲ್ಲಿ. ಸೊ ಆಗಸ್ಟ್ 9ರಂದು ಪ್ರತಿ ವರ್ಷ ನಾಗಾಸಕಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ಇದರ ಡೀಟೇಲ್ ಆದಂಥ ಇನ್ಫಾರ್ಮೇಷನನ್ನು ಮುಂದಿನ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಸ್ಟ್ 9, 1945ರಂದು ಯುನೈಟೆಡ್ ಸ್ಟೇಟ್ಸ್ನಿಂದ ನಾಗಾಸಕಿ ನಗರದ ಮೇಲೆ ಪರಮಾಣು ಬಾಂಬನ್ನು ಹಾಕಲಾಗಿತ್ತು. ಸೊ ಅದರ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷವನ್ನು ಜಪಾನಿನಲ್ಲಿ ವಿಶ್ವ ನಾಗಾಸಕಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಇದು ಆಚರಣೆಯಲ್ಲ, ಜಸ್ಟ್ ಅಬ್ಸರ್ವೆನ್ಸ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಇದು ಸುಮಾರು 20,000 ಜನರ ಸಾವಿಗೆ ಕಾರಣವಾದಂತಹ ಅಣುಬಾಂಬ್ ಆಗಿದ್ದರಿಂದ ದೊಡ್ಡ ದುರಂತ ಅಂತ ಹೇಳ್ಬೋದು. ಈ ನಾಗಾಸಕಿ ಮೇಲೆ ಹಾಕಿದಂತಹ ಪರಮಾಣು ಬಾಂಬ್ನ ಹೆಸರೇನು ಅಂತ ನಾನು ಲಾಸ್ಟ್ ಸೆಷನ್ನಲ್ಲಿ ಕೇಳಿದ್ದೆ. ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಸಾಕಷ್ಟು ಜನ ಉತ್ತರ ಕೊಟ್ಟಿದ್ದೀರಿ. ಅದರ ಹೆಸರು ಫ್ಯಾಟ್ ಮ್ಯಾನ್ ಅಂತ. ಇದು ವಿಶಾಲವಾದ ಮತ್ತು ದುಂಡಗಿನ ಆಕಾರವನ್ನು ಹೊಂದಿದ್ದರಿಂದ ಸೊ ಇದರ ಒಂದು ಹೆಸರನ್ನು ಫ್ಯಾಟ್ ಮ್ಯಾನ್ ಅಂತ ಅನ್ನುವ ಒಂದು ಕೋಡ್ ಹೆಸರನ್ನು ಇದಕ್ಕೆ ಇಡಲಾಗಿತ್ತು. ಸೊ ಈ ನಾಗಾಸಕಿ ದಿನವನ್ನು ಅಬ್ಸರ್ವ್ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ನಾಗಾಸಕಿ ದಿನದಂದು ಬಾಂಬ್ ದಾಳಿಗೆ ಒಳಗಾದಂತಹ ಮತ್ತು ಬದುಕುಳಿದವರನ್ನು ನೆನಪಿಸಿಕೊಳ್ಳುವ ಒಂದು ದಿನವನ್ನಾಗಿ ಈ ನಾಗಾಸಕಿ ದಿನವನ್ನು ನೆನೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಪರಮಾಣು ಬಾಂಬ್ನಿಂದಾಗಿ ಅನೇಕ ಜನರು ವಿಕಿರಣ ಕಾಯಿಲೆ ಅಥವಾ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಆದ ನಂತರ ಈ ದುರಂತದಿಂದ ಜಗತ್ತಿಗೆ ಒಂದು ಪಾಠ ಕಲಿಸಿ ಪರಮಾಣು ಶಸ್ತ್ರಾಸ್ತ್ರಗಳಿಂದ ಭವಿಷ್ಯದ ಸಾವುಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ಒಂದು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ನಾಗಾಸಕಿ ದಿನವನ್ನು ಆಚರಿಸಲಾಗುತ್ತೆ ಆಗಸ್ಟ್ 9ರಂದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನ್ಯಾಷನಲ್ ಜಾವೆಲಿನ್ ಥ್ರೋ ಡೇ, ರಾಷ್ಟ್ರೀಯ ಜಾವೆಲಿನ್ ಥ್ರೋ ದಿನವನ್ನು ಯಾವ ವರ್ಷದಿಂದ ಪ್ರಾರಂಭ ಮಾಡಲಾಗಿದೆ ಆಚರಿಸಲು ಅಂತ ಪ್ರಶ್ನೆ ಇದೆ. 2020, 2021, 2022, 2023. ಸೊ ಇದರ ಸರಿಯಾದ ಉತ್ತರ 2021. ಲಾಸ್ಟ್ ಇಯರ್ ಈ ಟೋಕಿಯೋದಲ್ಲಿ ನಡೆದಂತಹ ಒಲಿಂಪಿಕ್ನಲ್ಲಿ ನಮ್ಮ ಹೆಸರಾಂತ ಅಥ್ಲೀಟ್ ಆದಂತಹ ನೀರಜ್ ಚೋಪ್ರಾ ಅವರು ಪ್ರಥಮ ಬಾರಿಗೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಗೋಲ್ಡ್ ಅಥವಾ ಚಿನ್ನದ ಪದಕವನ್ನು ಗೆದ್ದಿದ್ದರು. 2021ರಲ್ಲಿ ಈ ಒಂದು ಟೋಕಿಯೋ ಒಲಿಂಪಿಕ್ಸ್ ನಡೆದಿತ್ತು. ಸೊ ಆ ಸಂದರ್ಭದಲ್ಲಿ ಈ ಒಂದು ಗೋಲ್ಡ್ ವಿನ್ ಆದದ್ದರಿಂದ ಪ್ರತಿ ವರ್ಷ ಆಗಸ್ಟ್ 7ರಂದು ಜಾವೆಲಿನ್ ಥ್ರೋ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಈ ಒಂದು ದಿನವನ್ನು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಆಚರಿಸಲಾಗ್ತಾ ಇದ್ದು ಇದು 2ನೇ ವರ್ಷ ಈ ಒಂದು ಜಾವೆಲಿನ್ ಥ್ರೋ ದಿನಾಚರಣೆಯನ್ನು ಆಗಸ್ಟ್ 7ರಂದು ಆಚರಿಸ್ತಾ ಇದ್ದೇವೆ. ಇದರ ಮುಖ್ಯವಾದಂತಹ ಉದ್ದೇಶ ಏನು ಅಂತಂದರೆ, ಜಾವೆಲಿನ್ ಥ್ರೋ ದಿನವನ್ನು ಆಚರಿಸುವ ಈ ನಿರ್ಧಾರ ಏನಿದೆ, ಮುಖ್ಯವಾಗಿ ಯುವಕರನ್ನು ಕ್ರೀಡೆಯತ್ತ ಆಕರ್ಷಿಸುವುದು
ಮತ್ತು ಮುಂಬರುವಂತಹ ದಿನಗಳಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ಉಜ್ವಲವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಈ ಒಲಿಂಪಿಕ್ಸ್ ನಂತಹ ದೊಡ್ಡ ಕ್ರೀಡೆಗಳಿಗೆ ಚಾಂಪಿಯನ್ಸ್ ಗಳನ್ನು ಸಿದ್ಧಪಡಿಸುವುದು ಅವರಿಗೆ ಟ್ರೈನ್ ಮಾಡುವ ಒಂದು ಉದ್ದೇಶದಿಂದಾಗಿ ಈ ಒಂದು ದೇಶದಾದ್ಯಂತ ಜಾವೆಲಿನ್ ಥ್ರೋ ದಿನಾಚರಣೆಯನ್ನು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಆಚರಿಸಲಾಗುತ್ತೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ 2021ರಿಂದ ಈ ಒಂದು ಜಾವೆಲಿನ್ ಥ್ರೋ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 2021ರಲ್ಲಿ ಟೋಕಿಯೋದ ಒಲಿಂಪಿಕ್ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಜಾವೆಲಿನ್ ಕಾಂಪಿಟಿಷನ್ನಲ್ಲಿ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಅವರು ತಮ್ಮ ಜಾವೆಲಿನ್ ಅನ್ನು 87.58 ಮೀಟರ್ಗಳ ದೂರದಷ್ಟು ಎಸೆದು ಈ ಒಂದು ವಿಭಾಗದಲ್ಲಿ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದರು, ಚಿನ್ನದ ಪದಕವನ್ನು ಪಡೆದಿದ್ದರು. ಹೀಗಾಗಿ 2021ರಿಂದ ದೇಶದಾದ್ಯಂತ ಜಾವೆಲಿನ್ ಥ್ರೋ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಸ್ಥೆಯು ಆಹಾರ ಬೆಲೆ ಸೂಚ್ಯಂಕ ಅಥವಾ ಫುಡ್ ಪ್ರೈಸ್ ಇಂಡೆಕ್ಸ್ ಅನ್ನುವ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆ ಸಂಸ್ಥೆಯ ಹೆಸರು ಹೇಳಬೇಕು. ಆಪ್ಷನ್ಗಳಲ್ಲಿ ವಿಶ್ವ ಆಹಾರ ಕಾರ್ಯಕ್ರಮ ಅಥವಾ ವರ್ಲ್ಡ್ ಫುಡ್ ಪ್ರೋಗ್ರಾಮ್, FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, UNO ಅಥವಾ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ಯುನೆಸ್ಕೋ ಅಂತ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. ರೀಸೆಂಟ್ ಆಗಿ ರಿಲೀಸ್ ಆದಂತಹ ಈ ಫುಡ್ ಪ್ರೈಸ್ ಇಂಡೆಕ್ಸನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ. ಇದು ಯುನೈಟೆಡ್ ನೇಷನ್ನ ಒಂದು ಅಂಗವಾಗಿದ್ದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ ಅಂತ ಇದನ್ನ ಕರೆಯಲಾಗುತ್ತೆ. ಜುಲೈನಲ್ಲಿ ಈ ಒಂದು ಆವರೇಜ್ ಫುಡ್ ಪ್ರೈಸ್ ಇಂಡೆಕ್ಸ್ ಏನಿದೆ 140.9 ಪಾಯಿಂಟ್ಸ್ಗಳಷ್ಟು ಆಗಿದೆ ಅಂತ. ಅಂದರೆ ಇದಕ್ಕಿಂತ ಮುಂಚೆ ರಿಲೀಸ್ ಆದಂತಹ ಒಂದು ರಿಪೋರ್ಟ್ನ ಪ್ರಕಾರ 8.6%ನಷ್ಟು ಇಳಿದಿದೆ. ಅಂದರೆ ಇದಕ್ಕಿಂತ ಮುಂಚೆ ಕಳೆದ ತಿಂಗಳಿಗೆ ಕಂಪೇರ್ ಮಾಡಿದರೆ ಈ ಫುಡ್ ಪ್ರೈಸ್ ಇಂಡೆಕ್ಸ್ ಏನಿದೆ 8.6%ನಷ್ಟು ಇಳಿಕೆಯನ್ನು ಕಂಡಿದೆ. ಅಂತಂದರೆ ಈ ಪ್ರೈಸ್ಗಳ ಈ ಫುಡ್ ಪ್ರೈಸ್ ಅಥವಾ ಆಹಾರ ಧಾನ್ಯಗಳ ಒಂದು ಬೆಲೆ ಏನಿದೆ ಇಳಿಕೆಯನ್ನು ಕಂಡಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಂದರೆ ಈಗ ಸದ್ಯಕ್ಕೆ ಬಂದಿರುವಂತಹ ಜುಲೈನ ರಿಪೋರ್ಟ್ ಪ್ರಕಾರ 140.9 ಪಾಯಿಂಟ್ಸ್ಗಳಷ್ಟಿದ್ದು ಈ ಮಾರ್ಚ್ನಲ್ಲಿ ಅತ್ಯಂತ ಹೈಯೆಸ್ಟ್ ಆದಂತಹ ಪಾಯಿಂಟ್ಸನ್ನು ತಲುಪಿತ್ತು. ಅಂದರೆ 159.7 ಪಾಯಿಂಟ್ಸ್ಗಳಷ್ಟು ಈ ಒಂದು ಫುಡ್ ಪ್ರೈಸ್ ಇಂಡೆಕ್ಸ್ ಏರಿತ್ತು. ಇದಕ್ಕೆ ರೀಸನ್ ಏನು ಅಂತಂತ ನಮಗೆಲ್ಲೂ ಗೊತ್ತಿರೋ ಹಾಗೆ ಫೆಬ್ರವರಿ 24ರಿಂದ ರಷ್ಯಾದ ಸೇನೆ ಏನಿದೆ ಯುಕ್ರೇನ್ ಮೇಲೆ ದಾಳಿಯನ್ನು ಮಾಡಿತ್ತು. ಸೊ ಹೀಗಾಗಿ ಯುಕ್ರೇನ್ನಿಂದ ಬರುವಂತಹ ಸಾಕಷ್ಟು ಆಹಾರ ಪದಾರ್ಥಗಳು ಹೋಲ್ಡ್ ಆಗಿದ್ದರಿಂದ ಈ ಒಂದು ಆಹಾರ ಧಾನ್ಯಗಳ ಅಥವಾ ಆಹಾರ ಪದಾರ್ಥಗಳ ಬೆಲೆ ಸಾಕಷ್ಟು ಏರಿತ್ತು. ಸೊ ಈ ಒಂದು ಫುಡ್ ಪ್ರೈಸ್ ಇಂಡೆಕ್ಸ್ನ ಬೇಸ್ ಇಯರನ್ನು 2014ರಿಂದ 2016ರವರೆಗೆ 100 ಪಾಯಿಂಟ್ಸ್ಗಳಂತ ಕನ್ಸಿಡರ್ ಮಾಡ್ತಾರೆ. ಈ 100 ಪಾಯಿಂಟ್ಸ್ಗಿಂತ ಜಾಸ್ತಿ ಇದ್ದರೆ ಈ ಫುಡ್ ಪ್ರೈಸ್ ಇಂಡೆಕ್ಸ್ ಜಾಸ್ತಿ ಆಗಿದೆ ಅಂತ, ಅಥವಾ 100 ಪಾಯಿಂಟ್ಸ್ಗಿಂತ ಕಡಿಮೆ ಇದ್ದರೆ ಈ ಒಂದು ಆಹಾರ ಧಾನ್ಯಗಳು ಆಹಾರ ಪದಾರ್ಥಗಳ ಒಂದು ರೇಟ್ ಏನಿದೆ ಪ್ರೈಸ್ ಇಂಡೆಕ್ಸ್ ಅದು ಕಡಿಮೆ ಆಗ್ತಾ ಇದೆ ಅಂತ ನಾವು ಈ ಒಂದು ಆಧಾರದ ಮೇಲೆ ಅಥವಾ ಈ ಒಂದು 2014-16ರ ಬೇಸ್ ಮೇಲೆ ಬೇಸ್ ಪೀರಿಯಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. ಸೊ ಇದು ಅಷ್ಟೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ, ಬಟ್ ಇಂಪಾರ್ಟೆಂಟ್ ಇರೋದು ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ನಿಂದ, ಇದು ಯುನೈಟೆಡ್ ನೇಷನ್ನ ಒಂದು ಸಂಸ್ಥೆಯಾಗಿದೆ. ಸೊ ಫುಡ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ, ಪ್ರತಿ ತಿಂಗಳು ರಿಲೀಸ್ ಮಾಡಲಾಗುತ್ತೆ ಈ ಒಂದು ಫುಡ್ ಪ್ರೈಸ್ ಇಂಡೆಕ್ಸ್ ಅನ್ನುವ ರಿಪೋರ್ಟನ್ನು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ವಿಲ್ ರಿಲೀಸ್ ದ ಫುಡ್ ಪ್ರೈಸ್ ಇಂಡೆಕ್ಸ್ ಅಥವಾ ಆಹಾರ ಬೆಲೆ ಸೂಚ್ಯಂಕ ವರದಿಯನ್ನು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೆಲ್ಫೋನ್ ಸಾಧನದಲ್ಲಿ ನಾವೆಲ್ಲ ಈ ಒಂದು ವೆಲ್ ಅವೇರ್ ಆಗಿರ್ತೇವೆ ಈ ಒಂದು ಪಾಯಿಂಟ್ಗೆ, IMEI ಅಂತ. ಸೊ ಇದರ ಫುಲ್ ಫಾರ್ಮ್ ಏನು ಅಂತ ಹೇಳಬೇಕು. ಇಂಟರ್ನೆಟ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ, ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ, ಇಂಟರ್ನಲ್ ಮಾಡ್ಯೂಲ್ ಆಫ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ಗಳಲ್ಲಿದೆ. ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಈ IMEI ನ ಫುಲ್ ಫಾರ್ಮ್ ಅನ್ನು ತಿಳ್ಕೊಳ್ಳೋದಾದರೆ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ. ಸೊ ಇದರ ಒಂದು ಇನ್ಫಾರ್ಮೇಷನ್ ಸಂಬಂಧಪಟ್ಟಂತಹ ನ್ಯೂಸ್ ಏನು ಅಂತಂದರೆ, ದೆಹಲಿಯಲ್ಲಿ ಈ ಮೊಬೈಲ್ ಸ್ನ್ಯಾಚಿಂಗ್ ಫೋನ್ ಸ್ನ್ಯಾಚಿಂಗ್ ಜಾಸ್ತಿ, ಇದರ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದ್ದು ಮೊಬೈಲನ್ನು ಕದಿಯುವರಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಒಂದು ಸ್ಟಾಪನ್ನು ಮಾಡುವ ಉದ್ದೇಶದಿಂದ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ ಈ ಕದ್ದಂತಹ ಮೊಬೈಲ್ ಡಿವೈಸ್ಗಳ
IMEI ನಂಬರ್ಗಳ ಮೂಲಕ ಫೋನ್ ಡಿವೈಸ್ಗಳನ್ನು ಬ್ಲಾಕ್ ಮಾಡಬೇಕು ಅಂತ ಒಂದು ಒಂದು ಟೆಲಿಕಾಮ್ ಕಂಪನಿಗಳಿಗೆ ಇನ್ಫಾರ್ಮೇಷನ್ನ ಹೇಳಲಾಗ್ತಾ ಇದೆ. ಸೊ IMEI ನ್ಯೂಸ್ನಲ್ಲಿರೋದ್ರಿಂದ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು, ದಿಸ್ ವಿಲ್ ಬಿ ಡನ್ ಬೈ ಯೂಸಿಂಗ್ ಡಿವೈಸಸ್, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ರಾಬ್ ಮಾಡಿದಂತಹ ಅಥವಾ ಕದ್ದಂತಹ ಮೊಬೈಲ್ಗಳನ್ನು ಬ್ಲಾಕ್ ಮಾಡಲು ಈ IMEI ನಂಬರ್ಗಳು ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಈ IMEI ನಂಬರ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ ಇದರ ಫುಲ್ ಫಾರ್ಮ್ ಆಗಿದ್ದು, ಇದು ಪ್ರತಿಯೊಂದು ಮೊಬೈಲ್ ಡಿವೈಸ್ಗಳಿಗೆ ಯೂನೀಕ್ ನಂಬರ್ ಅಂತ ಒದಗಿಸಿಕೊಡಲಾಗುತ್ತೆ. ಮೊಬೈಲ್ ಮ್ಯಾನುಫ್ಯಾಕ್ಚರ್ಗಳಿಂದ ಈ ಒಂದು IMEI ನಂಬರನ್ನು ಜನರೇಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ 15 ಡಿಜಿಟ್ಗಳು ಇರ್ತವೆ. ಈ ರೀತಿಯಾದಂತಹ ಕ್ವಶನ್ಗಳು ಬಂದರೂ ಬರ್ಬೋದು ಎಕ್ಸಾಮ್ನಲ್ಲಿ. ನಾವು ದಿನಬಳಕೆಯಲ್ಲಿ ಕಾಣುವಂತಹ ಸಾಕಷ್ಟು ವಿಚಾರಗಳ ಕುರಿತಾದಂತಹ ಕ್ವಶನ್ಗಳು ಕೂಡ ಈ ಒಂದು ಆಸ್ಪಿರೆಂಟ್ಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ ಎಕ್ಸಾಮ್ನಲ್ಲಿ ಹಾಕಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, IMEI-ನಲ್ಲಿ 15 ಡಿಜಿಟ್ಗಳ ನಂಬರ್ ಇರುತ್ತದೆ. ಸೊ ಇದು ಒಂದು ಪ್ರತಿಯೊಂದು ಮೊಬೈಲ್ ನಂಬರಿಗೂ ಯುನೀಕ್ ಆದಂತಹ ಅನನ್ಯವಾದಂತಹ ಒಂದು ನಂಬರ್ ಆಗಿರುತ್ತೆ, ಐಡೆಂಟಿಟಿ ಆಗಿರುತ್ತೆ. ಅದರ ಒಂದು ಫುಲ್ ಫಾರ್ಮ್ನಲ್ಲೇ ಹೇಳುವಂತೆ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ಅಥವಾ ಗುರುತಿನ ನಂಬರ್ ಅಂತ ಹೇಳ್ಬೋದು. ಈ ಕದ್ದಿರುವ ಮೊಬೈಲ್ಗಳು ಆಪರೇಟ್ ಆಗ್ತಾ ಇರುವಾಗ ಆ ಫೋನ್ ಸೆಲ್ಗಳಿಂದ ಯಾವುದೇ ರೀತಿಯಾದಂತಹ ಇಂಟರ್ನೆಟ್ ಆಪರೇಟ್ ಆಗೋದಾಗಿರ್ಬೋದು ಅಥವಾ ಆ ನಂಬರ್ಗಳಿಂದ ಆ ಮೊಬೈಲ್ನಿಂದ ಫೋನನ್ನು ಮಾಡುವುದರಿಂದ ಆ ಒಂದು IMEI ನಂಬರನ್ನು ಟ್ರ್ಯಾಕ್ ಮಾಡಿ ಆ ಫೋನ್ಗಳ ಲೊಕೇಶನ್ ಕೂಡ ಗುರುತು ಮಾಡ್ಬೋದು. ಅದೇ ಅಷ್ಟೇ ಅಲ್ಲದೆ ಅವುಗಳನ್ನು ಬ್ಲಾಕ್ ಕೂಡ ಮಾಡ್ಬೋದಾಗಿದೆ. ಸಪೋಸ್ ಆ ಒಂದು ಸೆಲ್ ಫೋನ್ ಡಿವೈಸ್ನಲ್ಲಿ ಎರಡು ಸಿಮ್ಗಳಿದ್ದರೆ ಅದರಲ್ಲಿ ಎರಡು IMEI ನಂಬರ್ಗಳು ಇರುತ್ತವೆ. ಅವುಗಳಿಗೆ ಎಷ್ಟು ಸ್ಲಾಟ್ ಇರುತ್ತವೋ ಸಿಮ್ ಕಾರ್ಡ್ ಸ್ಲಾಟ್ ಅಷ್ಟೇ IMEI ನಂಬರ್ಗಳು ಕೂಡ ಇರುತ್ತವೆ. ಹೀಗಾಗಿ ಅವುಗಳನ್ನು ಟ್ರ್ಯಾಕ್ ಮಾಡುವುದಾಗಿರ್ಬೋದು, ಅವುಗಳನ್ನು ಬ್ಲಾಕ್ ಮಾಡುವುದು ಈ ಒಂದು IMEI ನಂಬರ್ಗಳನ್ನು ಬಳಸಿಕೊಂಡು ಮಾಡಬಹುದಾಗಿದೆ. ಸೊ ಈ ಡಿಸ್ಕಷನ್ ಆದ ಮೇಲೆ ಈ ಫುಲ್ ಫಾರ್ಮ್ ತಿಳ್ಕೊಳ್ತಾದ್ರೆ IMEI-ನ ಫುಲ್ ಫಾರ್ಮ್ ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2030ರವರೆಗೆ ಕೇಂದ್ರ ಸರ್ಕಾರವು ನಿಗದಿಪಡಿಸಿದಂತಹ ನವೀಕರಿಸಬಹುದಾದಂತಹ ಶಕ್ತಿ ಉತ್ಪಾದನೆಯ ಗುರಿ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 100 ಗಿಗಾವ್ಯಾಟ್, 250 ಗಿಗಾವ್ಯಾಟ್, 400 ಗಿಗಾವ್ಯಾಟ್, 500 ಗಿಗಾವ್ಯಾಟ್ ಅಂತ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ. ಈ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಏರಿಕೆಯನ್ನು ಕಾಣಲಾಗಿದೆ ಅಂತ ಕೇಂದ್ರ ಸರ್ಕಾರದಿಂದ ಇನ್ಫಾರ್ಮೇಷನ್ ಅನ್ನು ರಿಲೀಸ್ ಮಾಡಲಾಗಿದೆ. 2030ರ ವೇಳೆಗೆ ಇರುವಂತಹ ಟಾರ್ಗೆಟ್ ಆದಂತಹ ಈ 500 ಗಿಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂತಹ ಇಂಧನ ಅಥವಾ ರಿನ್ಯೂಯಬಲ್ ಎನರ್ಜಿಯ ಉತ್ಪಾದನೆಯನ್ನು ಗುರಿಯನ್ನು ಮುಟ್ಟುವೆಡೆಗೆ ನಮ್ಮ ಭಾರತ ಸಾಗ್ತಾ ಇದೆ. ಸದ್ಯಕ್ಕೆ 280 ಗಿಗಾವ್ಯಾಟ್ ಸೌರ ಫೋಟೋವೋಲ್ಟೈಕ್ನಿಂದ ಈ ಒಂದು ಎನರ್ಜಿ ಪ್ರೊಡಕ್ಷನನ್ನು ನಿರೀಕ್ಷೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. 2030ರವರೆಗೆ ಪ್ರತಿ ವರ್ಷ ಸುಮಾರು 30 ಗಿಗಾವ್ಯಾಟ್ಗಳಷ್ಟು ಸೌರ ಸಾಮರ್ಥ್ಯವನ್ನು ನಿಯೋಜಿಸುವಂತಹ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 30 ಗಿಗಾವ್ಯಾಟ್ ಸೌರಶಕ್ತಿಯಿಂದ ಬಾಕಿದ್ದು ಉಳಿದಿದ್ದು ವಿಂಡ್ ಎನರ್ಜಿ ಆಗಿರ್ಬೋದು ಮತ್ತು ಉಳಿದಂತಹ ಈ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳನ್ನು ಡೆವಲಪ್ ಮಾಡಿ ಆ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ 2030ರ ವೇಳೆಗೆ 500 ಗಿಗಾವ್ಯಾಟ್ಗಳಷ್ಟು ಪ್ರಮಾಣದ ನವೀಕರಿಸಬಹುದಾದಂತಹ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್, ಈ ಕ್ವಶನ್ ಕೂಡ ನೋಟ್ ಮಾಡಿಟ್ಕೊಳ್ಳಿ. 2030ರವರೆಗೆ ಕೇಂದ್ರ ಸರ್ಕಾರದಿಂದ ಸುಮಾರು 500 ಗಿಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂತಹ ಶಕ್ತಿಯನ್ನು ಉತ್ಪಾದಿಸುವಂತಹ ಗುರಿಯನ್ನು ಭಾರತ ಸರ್ಕಾರದಿಂದ ಹೊಂದಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.